ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಒಂದು 2-3 ಗಂಟೆ ವ್ಯತ್ಯಾಸದಲ್ಲಿರ್ಬೋದು, ಯಾಕೆಂದರೆ ಮಧ್ಯರಾತ್ರಿ ನಾನು ಹೇಳೋಕ್ಕಾಗಲ್ಲ 12 ಗಂಟೆಗೆ ಬಂದು, ಅಥವಾ ನಿಮಗೆ ಬೆಳಗ್ಗೆ ವೀಡಿಯೋ ಸಿಗ್ಬೋದು. ಅದರಿಂದ ನಾನೇನು ಮಾಡ್ತಾ ಇದ್ದೀನಿ, ನಾಳೆ ಹೇಳೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ. ಈ ವರ್ಷ ಹೇಗೆ ಕಳೆದಿದೆ ಎಲ್ರಿಗೂ ಅಂತ ಗೊತ್ತಿಲ್ಲ, ಯಾಕೆಂದರೆ ಎಲ್ಲರಿಗೂ ಏರುಪೇರುಗಳು ಇದ್ದೇ ಇರುತ್ತೆ. ಆದರೆ ನೆಕ್ಸ್ಟ್ ಇಯರಿಂದ ಯಾವುದೇ ಏರುಪೇರುಗಳಿಲ್ಲದೇ ಎಲ್ಲರ ಜೀವನ ಸುಖಮಯವಾಗಿರಲಿ ಅಂತೇಳಿ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗ ನಾನು ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತು ಇನ್ನೇನಿಲ್ಲ, ಇವತ್ತು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಇವತ್ತೇನು ರೆಸಿಪಿ ಆಗ್ತಾ ಇಲ್ಲ, ಇವತ್ತು ಬೇಡ, ಇವತ್ತು ವರ್ಷದ ಕೊನೆ ದಿನ, ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ. ಏನು ಮಾತಾಡಬೇಕು ಅಂತ ಅಂದರೆ ಕ್ಯಾಶುವಲಾಗಿ ಏನೂ ಮಾತಾಡ್ತಾ ಇಲ್ಲ, ನಾನು ನನಗೇನು ಓದಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನನಗೆ ತುಂಬ ಇಷ್ಟ ಇದೆ. ಅದಕ್ಕೆ ನಾನು ಆ ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ, ಏನು ಓದಿದ್ದೀನಿ ಅಂತ ಹೇಳಿ. ನಂದು ಊರು ಬಂದು ಮೈಸೂರು, ಪೂರ್ಣ ನಂದು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ, ವಿದ್ಯಾಭ್ಯಾಸ ಎಲ್ಲ ಮೈಸೂರೇ, ಮೈಸೂರು ಮಹಾರಾಣಿಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿಕೊಂಡಿದ್ದು. ಅಲ್ಲೇ ನಂತರ ಮಾನಸ ಗಂಗೋತ್ರಿನಲ್ಲಿ MA ಮಾಡಿಕೊಂಡೆ, ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಕನ್ನಡ MA ಮಾಡಿಕೊಂಡೆ, ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಹಿಂದಿ BA ಮಾಡಿಕೊಂಡೆ. MA ಮಾಡೋಕ್ಕಾಗಿಲ್ಲ, ಮಾಡುವಂಥ ಫೋರ್ಸ್ ಮಾಡ್ತಿದ್ದಾರೆ ಅಲ್ಲಿ ಕಾಲೇಜಿಂದ, ನಾನು ಮಾಡಿಲ್ಲ. ಈ ಒಂದು ಸಂಸಾರದ ಒತ್ತಡ ಇರುತ್ತಲ್ಲ, ಜಂಜಾಟ ಎಲ್ಲ, ಅದರಿಂದ ಸ್ವಲ್ಪ ಆದರೂ ಸಾಧನೆ ಮಾಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ನಿದ್ರೆ ಕಡಿಮೆ, ಓದೋದು ಜಾಸ್ತಿ. ನಂದು ಬುಕ್ಸ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ಸಲ ಮಾಡ್ತೀನಿ. ಇವತ್ತು ನಾನು ಏನೋ ಒಂದು ಅಳಿಲು ಸೇವೆನ ನಾನು ಮಾಡಿದ್ದೀನಿ ಕನ್ನಡಕ್ಕೆ. ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ನನಗೆ ಚಿಕ್ಕವಳಿಂದನೂ ಪದ್ಯಗಳು ಬರೆಯೋದು ನನ್ನ ಹಾಬಿ. ಪುಟ್ಟು ಪುಟ್ಟು ಪದ್ಯಗಳನ್ನ ಬರಿತಾ ಇದ್ದೆ. 5ನೇ ಕ್ಲಾಸ್, 6ನೇ ಕ್ಲಾಸ್, 4ನೇ ಕ್ಲಾಸ್ನಲ್ಲೆಲ್ಲ ಬರೆದು ನನ್ನ ಹೆಸರು ಹಾಕ್ಕೊಳ್ಳೋದು, ಬುಕ್ಕಲ್ಲೆಲ್ಲ ನನ್ನ ಹೆಸರು ಹಾಕ್ಕೊಳ್ಳೋದು, 4 ಲೈನ್ ಬರೆಯೋದು, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಅದೇ ದೊಡ್ಡದಾಯಿತು ಕೊನೆಗೆ. ಇದಕ್ಕೆಲ್ಲ ಬಂದು ನಮ್ಮ ತಂದೆ ಗುರು, ಬರೆಯೋದಕ್ಕೆಲ್ಲ ಅವರೇ ನನ್ನ ಗುರು. ಏನಾದ್ರೂ ಒಂದು ಅಕ್ಷರ ಬರೆದಿದ್ರೆ ನಾನು ಅವರಿಂದ ಬರೆದಿದ್ದೀನಿ. ಅಳಗ್ಬೇಡ, ನಾನು ಏನೇನು ಬುಕ್ಸ್ ಬರೆದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಜೀವನದ ಆಸ್ತಿ ಅಂತ ಅಂದರೆ ಬುಕ್ಸ್. ಈ ಪುಸ್ತಕಗಳಲ್ಲೇ ನನ್ನ ಜೀವ ಅಡಗಿದೆ ಅಂತ ನಾನು ತಿಳ್ಕೊಳ್ತೀನಿ. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ, ಕನ್ನಡ ಓದೋದಂದರೆ. ಅದರಿಂದ ನಾನು ಲಿಟ್ರೇಚರಲ್ಲಿ ನಾನು MA ಮಾಡಿಕೊಂಡೆ. ಹಿಸ್ಟ್ರಿ ಮತ್ತು ಲಿಟ್ರೇಚರ್ ಅನ್ನೋದು ನನ್ನ ಜೀವನದ ಎರಡು ಅವಿಭಾಜ್ಯ ಅಂಗಗಳಿದ್ದಾಗಿ ಅದೆರಡನ್ನು ನಾನು ಬಹಳ ಪ್ರೀತಿಸ್ತೀನಿ. ಕನ್ನಡ ಲ್ಯಾಂಗ್ವೇಜು, ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಇತಿಹಾಸ. ಯಾವುದೇ ಇತಿಹಾಸ ಇರ್ಬೋದು, ನಮ್ಮದೇ ಅಂತ ಅಲ್ಲ, ಇಡೀ ವರ್ಲ್ಡ್ ಇತಿಹಾಸ ಇರ್ಬೋದು, ಅದು ನನಗೆ ತುಂಬ ಇಷ್ಟವಾದಂತಹ ವಿಷಯ. ನನಗೆ ನಾನು ಬುಕ್ಸ್ ಬರೆದೆ ಅಂತ ಹೇಳಿದ್ನಲ್ಲ, ನೋಡಿ, ಇದು ಕನ್ನಡ ವೈಭವ ಅಂತೇಳಿ ಕನ್ನಡದ ಬಗ್ಗೆ ಇರೋವಂಥದ್ದು. ನಾನು ಫಸ್ಟ್ ಬರ್ತಿದ್ದು ಕನ್ನಡ ವನ ಅಂತ, ನೋಡ್ತಾ ಇದ್ದೀರಲ್ಲ, ಕನ್ನಡ ವನ. ಇದರಲ್ಲಿ ಕನ್ನಡದ ಬಗ್ಗೆ ಮತ್ತು ಪ್ರಕೃತಿಯ ಬಗ್ಗೆ ಕವನಗಳಿದೆ. ಪ್ರಕೃತಿಯ ಬಗ್ಗೆ ಬರೆದಿರೋದೆಲ್ಲ ಬರೀ ಕವನಗಳಲ್ಲ, ಅದು ಲಿರಿಕ್ಸ್, ಅದು ಅಂದರೆ ಭಾವಗೀತೆಗಳು. ನನಗೆ ಭಾವಗೀತೆಗಳು ಬರೆಯೋದು ಅಂದರೆ ಬಹಳ ಇಷ್ಟ. ಯಾವುದಾದ್ರೂ ಒಂದು ವಿಷಯ ಸಿಕ್ಕಿದ್ರೆ ನಾನು ಅದರ ಮೇಲೆ ಒಂದು ಹಾಡನ್ನು ಕಟ್ಟಿರ್ತೀನಿ. ಅಷ್ಟೇ ಅಲ್ಲ, ಈಗ ಒಂದು ವೀಕ್ ಹಿಂದೆ ನಾನು ಒಂದು ಇಂಗ್ಲೀಷ್ ಪದ್ಯ ಕೂಡ ಬರೆದಿದ್ದೀನಿ, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಆಮೇಲಿಂದ. ನೋಡಿ, ಇದು ಕನ್ನಡವನ ಅಂತೇಳಿ ಇದನ್ನು ನಮ್ಮ ತಂದೆ ಬಿಡುಗಡೆ ಮಾಡಿಸಿದ್ರು, ಅವರೇ ಬಿಡುಗಡೆ ಮಾಡಿಸಿದ್ದು. ಬಹಳ ಚೆನ್ನಾಗಿ ಪ್ರಕಾಶರ ಮಾತುಗಳನ್ನ ಕೂಡ ಪ್ರಕಾಶಕರು ತುಂಬ ಚೆನ್ನಾಗಿ ನುಡಿಮುತ್ತುಗಳನ್ನ ಹಾಕಿದ್ದಾರೆ ಇದರಲ್ಲಿ. ನೋಡಿದ್ರಲ್ಲ, ಒಂದಾಯಿತು. ಇವಾಗ ನೋಡಿ, ಇಲ್ಲಿ ನನ್ನ ಫೋಟೋ ಇದೆ, ಹಳೆ ಫೋಟೋ. ಆಗ್ತಾನೆ PU ಮುಗಿಸಿದ್ದೆ ನಾನು ಈ ಬುಕ್ಸ್ ಬರೆದಾಗ. ಇದು ಒಂದು ಖಂಡಕಾವ್ಯ. ಇದೇನಿದೆ ಅಂದರೆ ಖಂಡಕಾವ್ಯ ಇದು. ಎಲ್ಲ 4 ಲೈನ್ ಇದೆ, ಲಾಸ್ಟಲ್ಲಿ ಓ ನನ್ನ ಕನ್ನಡಿಗ ಅಂತ ಹೇಳಿ ಬರುತ್ತೆ ಇದು. ಇದು ಈ ಖಂಡಕಾವ್ಯನ ನಾನು ಬರೆದಾಗ ಇದಕ್ಕೆ ನನಗೆ ಅವಾರ್ಡ್ ಕೂಡ ಸಿಕ್ತು. ಏನು ಅವಾರ್ಡ್ ಕೊಟ್ಟರು ಅಷ್ಟೇ ಅಲ್ಲ, ಒಂದು ಬಿರುದನ್ನು ಕೂಡ ಕೊಟ್ಟರು ಮೈಸೂರಲ್ಲಿ ಸನ್ಮಾನ ಮಾಡಿ. ಆ ಫೋಟೋಗಳೆಲ್ಲ ಅಮ್ಮನ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ, ಅದು ಯಾವತ್ತಾದರೂ ತೊಗೊಂಡು ಬಂದರೆ ನಾನು ನಿಮ್ಗೆ ತೋರಿಸ್ತೀನಿ.
ಕಾವ್ಯ ಕನ್ಯೆ, ಕಾವ್ಯ ಕನ್ಯೆ ಅಂತ ಹೇಳಿ ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಇದು ನನಗೆ ಬಹಳ ಖುಷಿ ಕೊಡುವಂತಹ ವಿಷಯ. ಈ ಎರಡು ಬುಕ್ಕುಗಳು ಬಿಡುಗಡೆ ಆದಾಗ ಬಹಳ ವಿಜೃಂಭಣೆಯಿಂದ ಬಿಡುಗಡೆ ಆಯಿತು ಮೈಸೂರಲ್ಲಿ. ತುಂಬ ಇಷ್ಟಪಟ್ಟರು. ಚಂದ್ರಶೇಖರ್ ಕುಕ್ಕಿ ಕಟ್ಟೆ ಅಂತ ಇದ್ದರು, ಆಮೇಲೆ ಅನಂತರಾಮು ಅಂತೇಳಿ ಪ್ರೊಫೆಸರು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅನಂತರಾಮು ಅನ್ನೋರು ಪ್ರೊಫೆಸರು ಸಾಮಾನ್ಯ ಜನಕ್ಕೆ ಮೈಸೂರಿನಲ್ಲಿ ಎಲ್ಲರಿಗೂ ಗೊತ್ತಿದೆ. ಅವರಂಥವ್ರು ಮುನ್ನುಡಿಯನ್ನು ಹಾಕ್ಕೊಟ್ಟು ತುಂಬ ಹೊಗಳಿದ್ರು ನನ್ನ ಸಾಹಿತ್ಯನ. ಇದಾಯಿತು, ಇದೆಲ್ಲ ಆದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಸಾಹಿತ್ಯ ಕೃಷಿ ನಿಲ್ಲಲಿಲ್ಲ, ಆದರೆ ಬುಕ್ಸ್ ಹೊರಗಡೆ ಬರಲಿಲ್ಲ. ನಂತರ ಏನಾಯ್ತಂದರೆ ನಾನು ಜೈನ್ ಕಮ್ಯುನಿಟಿಗೆ ಸೇರಿದೊಳಗಿದ್ದೆ. ಅಂದರೆ ಹಂಗೆ ಅನ್ಕೊಳ್ತಿಲ್ಲ ನಾನು, ಆದರೆ ಎಲ್ಲ ಕಮ್ಯುನಿಟಿನಲ್ಲೂ ಪ್ರತಿಯೊಂದು ಇಡೀ ಜಗತ್ತನ್ನೇ ಓದಬೇಕು ಅಂತ ಇಷ್ಟಪಡ್ತೀನಿ. ನಾನು ಕಾಲೇಜಲ್ಲಿ ಇದ್ದಾಗ ನನ್ನ ಶೈವಳ ಅಂತ ಕೇಳ್ತಾ ಇದ್ರು. ಯಾಕಂದರೆ ಆ ಅಕ್ಕ ಮಹಾದೇವಿಯ ಬಗ್ಗೆ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ, ವಚನಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬರಿತಾ ಇದ್ದೆ. ಅದಕ್ಕೆ ಅವರೆಲ್ಲರೂ ಆ ರೀತಿ ತಿಳ್ಕೊಂಡಿದ್ರು. ನನ್ನ ಜೈನ್ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ, ಕೊನೆಯಲ್ಲಿ ಗೊತ್ತಾಯಿತು ನನ್ನ ಜೈನ್ ಅಂತ. ಅವರೆಲ್ಲ ತುಂಬ ಆಶ್ಚರ್ಯಪಟ್ಟರು, ಎಲ್ಲಾನು ಪ್ರೀತಿಸ್ತಿರಲ್ಲ ಅನ್ನೋದು ಮಹಾರಾಣಿ ಕಾಲೇಜಲ್ಲಿ ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು. ಇದು ನೋಡಿ, ಧರ್ಮದ ಬಗ್ಗೆ ಬರೆದಿರೋಂಥ ಪದ್ಯಗಳು ಇದು. ಇದು ಅಷ್ಟೇ ಲಿರಿಕ್ಸು, ಇದು ಪಬ್ಲಿಷ್ಗೆ ರೆಡಿಯಾಗಿರುವಂಥದ್ದು. ಮುನ್ನುಡಿಯೆಲ್ಲ ಆಗಿದೆ, ಪಬ್ಲಿಷ್ಗೆ ಹೋಗಬೇಕು. ಆದರೆ ಸ್ವಲ್ಪ ಅನಾನುಕೂಲ ಇರೋದ್ರಿಂದ ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಜಾಸ್ತಿ, ಅದರಿಂದ ಹೋಗೋಕ್ಕಾಗ್ತಾ ಇಲ್ಲ. ಇದಕ್ಕೆ ಹೋಗಬೇಕು. ಇದಂತೂ ರೆಡಿಯಾದಾಗ ನಾನು ನಿಮಗೆ ಇದ್ರ ವಿಡಿಯೋ ಕೂಡ ಹಾಕ್ತೀನಿ. ನಂತರ ನಾನು ಆರ್ಟಿಕಲ್ಸ್ಗಳನ್ನೆಲ್ಲ, ಸುಮಾರು ಆರ್ಟಿಕಲ್ಸ್ಗಳನ್ನೆಲ್ಲ ಬರೆದು ಇಡ್ತಾ ಇದ್ದೀನಿ. ಇದನ್ನು ಎಲ್ಲ ಕೂಡ ಪಬ್ಲಿಷ್ ಆಗಬೇಕಿದು. ಇದು ಅಷ್ಟೇ, ಇದು ಭಾವಗೀತೆಗಳು, ಇದು ನನ್ನ ಜೀವ ಅಂತೀನಿ. ಈ ಭಾವಗೀತೆಗಳನ್ನ ಒಂದೊಂದು ಗೀತೆಗಳು ಕೂಡ ತುಂಬ ಚೆನ್ನಾಗಿದೆ. ಸಾಹಿತ್ಯ ಪರಿಷತ್ತವರು ಇದನ್ನು ಕೊಂಡ್ಕೋಬೇಕು ಅಂತ ಹೇಳಿದರೆ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ನನ್ನ ಜೀವನದ ದೊಡ್ಡ ಸಾಧನೆ. ಇದು ನೋಡಿ ಬುಕ್ಕು, ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು 3 ತಿಂಗಳು ನಾನು ಇದಕ್ಕೆ ಶ್ರಮ ಪಟ್ಟಿದ್ದೇನೆ, ಪ್ರತಿಯೊಂದು ಜಾಗಗಳಿಗೂ. ಇದು ಬುಕ್ಸ್ ಏನು ಅಂತ ಹೇಳ್ಬಿಡ್ತೀನಿ. ನಾನು ಮಾನಸಗಂಗೋತ್ರಿನಲ್ಲಿ ಎಂ ಎ ಮಾಡ್ತಾ ಇದ್ನಲ್ಲ, ಅವಾಗ ಡೆಸರ್ಟೇಷನ್ ಅಂತ ಒಂದಿರುತ್ತೆ ಸಬ್ಜೆಕ್ಟು. ಅಂದರೆ ಅಲ್ಲಿ ನಾವು ಥೀಸಿಸನ್ನು ಬರೀಬೇಕು. ಥೀಸಿಸು ಎಲ್ಲೂ ಯಾರೂ ಬರೆದಿರಬಾರ್ದು, ಎಲ್ಲೂ ಪಬ್ಲಿಷ್ ಆಗಿರಬಾರ್ದು. ಆ ರೀತಿ ವಿಷಯ ಇದ್ದರೆ ಮಾತ್ರ ಯೂನಿವರ್ಸಿಟಿ ಮಾನ್ಯ ಮಾಡುತ್ತೆ. ಅಂಥ ಸಬ್ಜೆಕ್ಟನ್ನು ಆರಿಸ್ಕೋಬೇಕಾಗಿತ್ತು. ಎಲ್ಲರೂ ಒಂದೊಂದೇ ಸಬ್ಜೆಕ್ಟ್ ಆರಿಸ್ಕೊಂಡ್ರು, ನಾನು ಒಂದು ವಿಷಯ ತಗೊಂಡಿಲ್ಲ. ಇಲ್ಲಿ ಇಡೀ ಮಂಡ್ಯ ಜಿಲ್ಲೆಯ ಜೈನ ಬಸದಿಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನೋದನ್ನು ದೊಡ್ಡ ವಿಷಯ ತಗೊಂಡೆ. ಇಡೀ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಜೈನ ಧರ್ಮದ ಕುರುಹುಗಳಿತ್ತು, ಎಲ್ಲೆಲ್ಲಿ ದೇವಸ್ಥಾನಗಳಿತ್ತು ಅನ್ನೋದನ್ನು ರಿಸರ್ಚ್ ಮಾಡಿ ಬರೆದಿರೋಂಥ ಸಂಶೋಧನಾತ್ಮಕ ಪುಸ್ತಕ ಇದು. ಇದನ್ನು ತುಂಬಾ ಯೂನಿವರ್ಸಿಟಿನಲ್ಲಿ ತುಂಬ ಇಷ್ಟಪಟ್ಟಂಥದ್ದು. ಪ್ರತಿಯೊಬ್ಬರು ಕೂಡ ಕುಲಪತಿಗಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟಂತಹ ನನ್ನ ಇದೊಂದು ಬುಕ್ಸ್ ಇದು. ಇನ್ನು ಮುಂದೆ ಇತಿಹಾಸದ ಬರಬೇಕು ಅಂತ ಇದೆ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡು ಹಂಚ್ಕೊಂಡೆ. ಇದರಲ್ಲಿ ತುಂಬ ಶಾಸನಗಳಿಗೆ ನಾನು 1.5 ತಿಂಗಳು ನಾನು ಶಾಸನಗಳಿಗೆ ಭಾಳ ಕಷ್ಟಪಟ್ಟಿದ್ದೀನಿ. ಇದರಲ್ಲಿ ತುಂಬ ಶಾಸನಗಳ ಕಲೆಕ್ಟ್ ಮಾಡಿದ್ದೀನಿ ಇದನ್ನು. ಇದನ್ನೇ ಬೇಕಾದರೆ ನಾನು PhDಗೆ ಬೇಕಾದ್ರೆ ಆರಿಸ್ಕೊಳ್ಬೋದು. ಆ ರೀತಿ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಪ್ರತಿಯೊಂದು ಶಾಸನಗಳನ್ನೂ ಬಿಟ್ಟಿಲ್ಲ. ಯೂನಿವರ್ಸಿಟಿನಲ್ಲಿ ಬೆಳಗ್ಗೆ ನಾನು 6 ಗಂಟೆಗೆ ಹೋದರೆ ಸಂಜೆ 6:05 ಅವರು ಬಾಗ್ಲಾಕ್ಬೇಕಾದ್ರೆ ನಾನು ಹೊರಗಡೆ ಬರ್ತಾ ಇದ್ದೆ. ಟಿಫಿನ್ ತಗೊಂಡೋಗಿ ಅಲ್ಲೇ ತಿನ್ನೋದು, ಶಾಸನಗಳನ್ನೆಲ್ಲ ಸರ್ಚ್ ಮಾಡೋದು, ಬರೆಯೋದು. ಇದು ಈ ಬುಕ್ಕಲ್ಲಿ ಸಾಧನೆ ಆಗಿದೆ. ಈ ಬುಕ್ಕಿಗೆ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. 100 ಮಾರ್ಕ್ಸ್ ಸಿಕ್ತು ನನಗೆ ಇದಕ್ಕೆ. ಅಷ್ಟೇ ಅಲ್ಲ, ನನ್ನ MAನಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂದೆ, ನಾನು ತುಂಬ ಖುಷಿಯಾಯಿತು. ಇದೊಂದು ದೊಡ್ಡ ಸಾಧನೆ. ನೋಡಿದ್ರೆ ಇಷ್ಟನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಕನ್ನಡವನ, ಕನ್ನಡ ವೈಭವ ಇರ್ಬೋದು, ಸಾಂಸ್ಕೃತಿಕ ಅಧ್ಯಯನ, ಮತ್ತು ಒಂದು ಡೆವೋಷನಲ್ ಇರುವಂಥದ್ದು, ದೇವರ ಭಕ್ತಿಗೀತೆಗಳ ಒಂದು ಭಾವಗೀತೆಗಳ ಒಂದು ಸಂಗ್ರಹಗಳು, ಇಷ್ಟನ್ನೆಲ್ಲ ಮಾಡಿದ್ದೀನಿ. ಇನ್ನೂ ಕೆಲವೊಂದೆಲ್ಲ ಮಾಡ್ತಾ ಇದ್ದೀನಿ. ಇನ್ನಿಷ್ಟು ಹೇಳೋಕ್ಕೆ ನನಗೆ ಆಗಲ್ಲ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೂ ಬೋರ್ ಅನ್ನಿಸ್ತಾ ಇದ್ರೆ ಸಾಕು. 2 MA ಮಾಡಿದ್ರೂ ಕೂಡ ನಾನು ಹೊರಗಡೆ ಕೆಲಸಕ್ಕೆ ಹೋಗೋದಕ್ಕೆ ಆಗಿಲ್ಲ. ಸ್ವಲ್ಪ ದಿನ ಹೋಗಿದ್ದೆ ಅಷ್ಟೇ, ಮನೆ ನೋಡಬೇಕಲ್ಲ,
ನಾನೊಬ್ಳೇ ನೋಡ್ಬೇಕಾಗಿರೋದ್ರಿಂದ ಮನೇನ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನನ್ನ ಮಗಳು ಬಂದಾಗ ಸಂಜೆ ಒಬ್ಳೆ ಇರ್ತಾಳೆ, ಅದೊಂದು ಕಷ್ಟ. ಅವಳು ನೋಡೋರು ಯಾರು ಇರಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕು, ಸಂಜೆ ಬರಬೇಕು, ಮನೇಲಿ ಮಾಡಬೇಕು, ಹೊರಗಡೆನೂ ನೋಡಬೇಕು, ಭಾಳ ಕಷ್ಟ ಅನಿಸ್ತಾ ಇತ್ತು. ಅದಕ್ಕೆ ಸದ್ಯಕ್ಕೆ ಎಲ್ಲೂ ಹೋಗ್ತಾ ಇಲ್ಲ, ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ನನ್ನ ಕಷ್ಟ ಸುಖಗಳು ಮನುಷ್ಯನಿಗೆ ಭಾಳನೇ ಇರುತ್ತೆ, ಎಲ್ಲ ಒಪ್ಕೊಳ್ತೀನಿ. ಆದರೆ ನಾನು ಯಾವತ್ತೂ ನಗುವನ್ನು ಹಂಚೋದಿಕ್ಕೇನೆ ಇಷ್ಟಪಡ್ತೀನಿ. ನನ್ನ ನೋವನ್ನಲ್ಲ, ನನ್ನ ನೋವನ್ನು ಯಾವತ್ತೂ ಯಾರ ಹತ್ರನೂ ಬಿಟ್ಕೊಡೋದಕ್ಕೆ ಹೋಗಲ್ಲ. ಯಾರಿಗೂ ಗೊತ್ತಾಗಲ್ಲ, ನನ್ನ ಹತ್ರ ಇರೋರಿಗೆ ಗೊತ್ತಾಗಲ್ಲ ನಮಗೆ ನೋವಿದೆ ಅಂತೇಳಿ. ಆ ರೀತಿ ಬದುಕಿ ಸಾಧನೆ ಮಾಡ್ಕೊಂಡು ಬಂದಿರೋಳು. ನನ್ನ ಗುರಿ ಇಷ್ಟೇ, ಪ್ರತಿಯೊಬ್ಬರು ಕೂಡ ಚೆನ್ನಾಗಿರಬೇಕು, ನಗ್ತಾ ಇರಬೇಕು, ಇಷ್ಟೇ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಏನು ಓದಿದ್ದೀನಿ ಅಂತ ನಾನು ನಿಮ್ಗೆ ಹೇಳಿದೆ. ನನ್ನ ಊರು ಬಂದು ಮೈಸೂರು. ಓದಿರೋದು, ಬೆಳೆದಿರೋದು, ಹುಟ್ಟಿರೋದೆಲ್ಲ ಅದೇ ಊರನ್ನೇ. ಇಷ್ಟು ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಇನ್ನೂ ಏನಾದರೂ ಹೆಚ್ಚಿನದನ್ನು ನಾನು ಸಾಧಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಸಹಕಾರ ನನಗೆ ಬಹಳ ಮುಖ್ಯ. ಯೂಟ್ಯೂಬ್ ಒಂದು ನನಗೆ ಸಕ್ಸಸ್ ಆದರೆ ನನಗೆ ಎಷ್ಟು ಸಂತೋಷ ಆಗುತ್ತೆ, ನನಗೆ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, 1K ಆಗೋದಕ್ಕೆ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. 4,000 ವಾಚೆ ಬರಾಗಬೇಕು, ನಾನು ಇನ್ನೂ ರೀಚ್ ಆಗಿಲ್ಲ. ನೀವೆಲ್ಲರೂ ಪೂರ್ಣ ಸ್ಕಿಪ್ ಮಾಡ್ತೀವಿ ವೀಡಿಯೋನ ನೋಡಿ. ಇವತ್ತು ಬರೀ ಮಾತಾಡಿದ್ದೀನಿ, ರೆಸಿಪಿ ಹಾಕಿಲ್ಲ. ಇವತ್ತು ವರ್ಷದ ಕೊನೆಯ ದಿನ ಅಂತೇಳಿ ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾನು ಇತ್ತೀಚೆಗೆ ಒಂದು ಇಂಗ್ಲೀಷ್ ಪದ್ಯ ಕೂಡ ಬರೆದೆ. ನಾನು ಅದನ್ನು ಏನು ಅಂತ ಹೇಳ್ತೀನಿ, ಫಸ್ಟ್ ಅದು ಕನ್ನಡದಲ್ಲಿ ಹೇಳಿಬಿಡ್ತೀನಿ ನಾನು. ರೆಕ್ಕೆಗಳಿದ್ದರೆ ಈಗಲೇ ಹಾರಿ ಬರುತ್ತಿದ್ದೆ ಗೆಳೆಯ, ನೀನಿರು ಅಲ್ಲಿಗೆ. ನಿನ್ನ ಕಡಲ ಕಿನಾರೆಯ ತೀರಕ್ಕೆ ಬೋರ್ಗರೆವ ಕಡಲಿನ ಅಲೆಗಳ ಸನಿಹಕ್ಕೆ ರೆಕ್ಕೆಗಳಿದ್ದರೆ ಈಗಲೇ ಹಾರಿ ಬರುತ್ತಿದ್ದೆ. ಇದನ್ನು ನಾನು ಫಸ್ಟ್ ಕನ್ನಡದಲ್ಲಿ ಬರ್ಕೊಂಡೆ, ಇವಾಗ ಅದನ್ನು ಇಂಗ್ಲೀಷಿಗೆ ನಾನು ಬರೆದಿದ್ದೀನಿ. ಇದು ಮೊದಲ ಪ್ರಯತ್ನ ನನ್ನದು ಇಂಗ್ಲೀಷಲ್ಲಿ. ನಾನು ಇಂಗ್ಲೀಷಲ್ಲಿ ಪಾಂಡಿತ್ಯ ಇಲ್ಲ ನನಗೆ, ಆದರೂ ಕೂಡ ಏನೋ ಗೊತ್ತಿರೋದ್ರಲ್ಲಿ ಒಂಚೂರು ಬರೆದಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಹ್ಯಾವ್ ಫ್ಲೌನ್ ಟು ವೇರ್ ಯು ಆರ್ ಮೈ ಫ್ರೆಂಡ್. ನೆಕ್ಸ್ಟು, ಇಫ್ ಯು ಹ್ಯಾಡ್ ವಿಂಗ್ಸ್ ಕ್ಲೋಸ್ ಟು ದ ವೇವ್ಸ್ ಆನ್ ಯುವರ್ ಶೋರ್ ಐ ವುಡ್ ಹ್ಯಾವ್ ಫ್ಲೌನ್ ಬೈ ನೌ. ಇದೇನು ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.